ಸಬ್ಸ್ಕ್ರೈಬ್ ಟು ಆ್ಯಂಡ್ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವಿಡಿಯೋಸ್ ನಮಸ್ಕಾರ ಹಿಂದಿನ ಭಾಗದಲ್ಲಿ ನಾವು ಸ್ಮೃತಿಯ ಬಗ್ಗೆ ಮಾತಾಡ್ತಿದ್ವಿ ಮನಸ್ಸಿನ ಅಥವಾ ಚಿತ್ತದ ಐದನೆಯ ವೃತ್ತಿ ಬಹುಶಃ ಇವತ್ತು ಈ ಸ್ಮೃತಿ ಅನ್ನೋದು ಹೇಗೆ ಅಂದರೆ ನೆನಪಿನ ಶಕ್ತಿ ಅನ್ನೋದು ಮೆಮೊರಿ ಅನ್ನೋದು ಹೇಗೆ ಉಂಟಾಗುತ್ತೆ ಅದನ್ನು ನಾವು ಹೇಗೆ ಡೆವಲಪ್ಮೆಂಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ ಇಲ್ಲಿ ಮುಖ್ಯವಾಗಿ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ವಿದ್ಯಾಭ್ಯಾಸದಲ್ಲಿ ಐದು ಹಂತಗಳ ಒಂದು ನಾವು ಮೆಮೊರಿಯನ್ನು ನಾವು ನೋಡ್ತಾ ಬರ್ತೀವಿ ಮೊದಲನೇದಾಗಿ ಏನು ಅಂತೇಳಿದ್ರೆ ಎಕ್ಸ್ಟರ್ನಲ್ ಅನ್ಕಾನ್ಷಿಯಸ್ ಅಂತ ಹೇಳ್ತೀವಿ ಅಂದರೆ ಅಪ್ರಜ್ಞಾ ಸ್ಥಿತಿ ನಾನು ಆಗಲೇ ಇದ್ದೆ ಯಾರೋ ಮಾತಾಡಿಸ್ತಾರೆ ನಮಗೆ ಆ ಮಾತಾಡಿಸಿದ್ದು ತಿಳಿಯಲ್ಲ ಲೆಕ್ಚರ್ ಪಾಠ ಮಾಡ್ತಾರೆ ಅವ್ರನ್ನ ನಾವು ನೋಡ್ತಾ ಇರ್ತೀವಿ ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ ಆದರೆ ಅದು ನಮಗೆ ಗ್ರಹಿಸೋದಿಲ್ಲ ಸೊ ನಾವೇನೋ ಊಟ ಮಾಡ್ತೀವಿ ಟಿ ವಿ ನೋಡ್ಕೊತ ಊಟ ಮಾಡಿದ್ದೀವಿ ತಟ್ಟೆ ಎಲ್ಲ ತೊಳೆದಿಟ್ಟು ಬಂದಿದ್ದೀವಿ ಮತ್ತು ಯಾರೋ ಫ್ರೆಂಡ್ ಬರ್ತಾರೆ ಏನು ಊಟ ಮಾಡಿದೀವಿ ಅಂತ ಕೇಳಿದರೆ ಬಹುಶಃ ನಮಗೆ ಹೇಳಲಿಕ್ಕೆ ಗಲಿಬಿಲಿ ಆಗ್ತೀವಿ ಸೊ ಏನೆಲ್ಲ ಮಾಡಿದ್ದೀವಿ ಆದರೆ ಅಪ್ರಜ್ಞಾ ಸ್ಥಿತಿಯಲ್ಲಿ ಮಾಡಿದ್ದೀವಿ ಸೊ ಇದಕ್ಕೆ ಅನ್ಕಾನ್ಷಿಯಸ್ ಎಕ್ಸ್ಟರ್ನಲ್ ಅನ್ಕಾನ್ಷಿಯಸ್ ಅಂತ ಹೇಳ್ತೀವಿ ಈ ಅಪ್ರಜ್ಞಾ ಸ್ಥಿತಿಯಲ್ಲಿ ನಾವು ಇದ್ದಷ್ಟು ಏನಾಗುತ್ತೆ ಅಂತೇಳಿದ್ರೆ ನಮಗೆ ಇದು ಮೆಮೊರಿಯಲ್ಲಿ ಹೋಗೋದಿಲ್ಲ ಸುಮ್ಮನೆ ಯಾಂತ್ರಿಕವಾಗಿ ಶಬ್ದ ಕೇಳಿಸ್ತಾ ಇರುತ್ತೆ ಹೋಗ್ತಾ ಇರುತ್ತೆ ದೃಷ್ಟಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಟಚ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಟೇಸ್ಟ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಇದು ಸಾಮಾನ್ಯವಾಗಿ ಭಾಳಷ್ಟು ಜನರಲ್ಲಿ ಇದು ನಡೆಯುತ್ತೆ ಸೊ ಈ ಥರದ ವ್ಯಕ್ತಿಗಳು ಏನಿರ್ತಾರೆ ಇವರಿಗೆ ನಾವು ಇವರು ದಡ್ಡ ಅಥವಾ ಇವರಿಗೆ ಪರಿಜ್ಞಾನ ಇಲ್ಲ ಇವರಿಗೆ ಲಕ್ಷ್ಯ ಇರಲ್ಲ ಅಂತ ಹೇಳ್ತೀವಿ ಸೊ ಇಂಥ ಸ್ವಭಾವಗಳನ್ನು ನಾವು ಸುಮಾರು ನೂರಕ್ಕೆ ನೈಂಟಿ ಪರ್ಸೆಂಟ್ ಜನರಲ್ಲಿ ಇದೇ ಸ್ವಭಾವವನ್ನು ನೋಡ್ತೀವಿ ಭಾಳಷ್ಟು ಮಕ್ಕಳು ಇದರಲ್ಲಿ ಸ್ವಲ್ಪ ವಿಷಯಗಳನ್ನು ಗ್ರಹಿಸಿದ್ರು ಕೂಡ ಇನ್ನು ನೈಂಟಿ ಪರ್ಸೆಂಟ್ ವಿಷಯಗಳನ್ನು ಗ್ರಹಿಸುವುದರಲ್ಲಿ ಯಾಕೆ ಅಂತೇಳಿದ್ರೆ ಅವರು ಈ ಸ್ಥಿತಿಯಲ್ಲಿ ಜಾಸ್ತಿ ಸಮಯ ಇರ್ತಾರೆ ಹಾಗಂತೇಳಿ ಅವರು ಬೇರೆಯವ್ರದೊಳಗೆ ಕಡಿಮೆ ಇರ್ತಾರೆ ಅಂತ ಅಲ್ಲ ಬೇರೆ ಇನ್ಯಾವುದೋ ವಿಷಯದೊಳಗೆ ತುಂಬ ಚೆನ್ನಾಗಿರ್ತಾರೆ ಆದರೆ ಈ ಲೆಕ್ಚರ್ ಹೇಳಿದ್ದನ್ನು ಮಾತ್ರ ಅವರಿಗೆ ಗ್ರಹಿಸಲಿಕ್ಕೆ ಆಗೋದಿಲ್ಲ ಈಗ ನೋಡಿ ಮಗು ಹೊರಗೆ ಆಟ ಆಡ್ತಿರುತ್ತೆ ಇಲ್ಲ ಅಪ್ಪ ಅಮ್ಮ ಏನೋ ಮಾತಾಡ್ತಾ ಇರ್ತಾರೆ ಈ ಮಾತಾಡೋದನ್ನು ಅದು ಸ್ಪಷ್ಟವಾಗಿ ತಿಳ್ಕೊಂಡಿರುತ್ತೆ ಆಟನೂ ಆಡುತ್ತೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರುತ್ತೆ ಸೊ ಹಾಗಾದರೆ ಮಗು ಈ ಕಡೆಯೇ ನೋಡಬೇಕು ನನ್ನನ್ನು ನೋಡಿದರೆ ಅಷ್ಟೇ ಅದು ಅರ್ಥ ಮಾಡಿಕೊಳ್ಳುತ್ತೆ ಆ ಥರದ್ದು ಇಲ್ವೇ ಇಲ್ಲ ಅದು ಎಲ್ಲೇ ನೋಡ್ತಾ ಇದ್ದರೂ ಅದು ಅರ್ಥ ಮಾಡ್ಕೋಬಹುದು ಅಥವಾ ಇಲ್ಲೇ ನೋಡ್ತಾ ಇದ್ದರೂ ಅದು ಅರ್ಥ ಮಾಡ್ಕೊಳ್ಳದೇ ಇರಬಹುದು ಸೊ ಇದಕ್ಕೆ ನಾವು ಅಪ್ರಜ್ಞಾ ಸ್ಥಿತಿ ಅಂತ ಕರಿತೀವಿ ಅರ್ಥ ಆಗದೆ ಇರೋಂಥ ಸ್ಥಿತಿಗೆ ಅಪ್ರಾಜ್ಞಾ ಸ್ಥಿತಿ ಸೊ ಎರಡನೇದು ಏನಂತೇಳಿದರೆ ಶ್ರವಣ ಇಟ್ ಈಸ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಈ ಶ್ರವಣದಲ್ಲಿ ಏನು ಶ್ರವಣ ಅಂದರೆ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ಏನಂದರೆ ಶ್ರವಣ ಅಂದರೆ ಕೇಳಿಸೋದು ಅಂತ ಅಂದ್ಕೊಂಡಾರೆ ಇದು ಶ್ರವಣ ಅಂದರೆ ಬರೀ ಕೇಳಿಸೋದಲ್ಲ ಇದು ಅಂದರೆ ಅರ್ಥ ಆಗೋ ಥರ ಕೇಳಿಸೋದು ಅರ್ಥ ಆಗೋ ಥರ ನೋಡೋದು ಅರ್ಥ ಆಗೋ ಥರ ಟೇಸ್ಟ್ ಮಾಡೋದು ಅರ್ಥ ಆಗೋ ಥರ ಟಚ್ ಮಾಡೋದು ಅರ್ಥ ಆಗೋ ಥರ ಸ್ಮೆಲ್ ಮಾಡೋದು ಇದಕ್ಕೆ ನಾವು ಶ್ರವಣ ಅಂತ ಕರಿತೀವಿ ಅರ್ಥ ಆಗೋ ಥರ ಓದೋದು ಹಾಗಾದರೆ ಅರ್ಥ ಆಗೋ ಥರ ಓದೋದು ಅಂದರೆ ಏನು ಇದು ತುಂಬ ಇಂಪಾರ್ಟೆಂಟ್ ನೋಡಿ ನಮಗೆ ಎಲ್ಲೋ ಇಂದ್ರಿಯದ ಒಂದು ಚೆನ್ನ ಅನುಭವ ಆಗಿ ಬಂದಿದೆ ಇಂದ್ರಿಯದ ಅನುಭವ ಅದು ಈಗ ನಮಗೆ ಯಾರೋ ಏನೋ ಮಾತಾಡ್ತಾರೆ ಬರೀ ಅದು ಶಬ್ದವಾಗಿ ಕೇಳಿಸ್ತಿಲ್ಲ ಅದರ ಅರ್ಥ ಆಗ್ತಾ ಇದೆ ಅಂದರೆ ಅದ್ರದ್ದು ಇಮೇಜು ನಮ್ಮ ಮೈಂಡೊಳಗೆ ಬರ್ತಾ ಇದೆ ಸೊ ಓದಬೇಕಾದ್ರೆ ಹಾಗಾದರೆ ಇಮೇಜ್ ನಮ್ಮ ಮೈಂಡೊಳಗೆ ಬರ್ತಾ ಇದೆ ಅಂದರೆ ನಮ್ಮ ಓದು ಸರಿ ಇದೆ ಭಾಳಷ್ಟು ಮಕ್ಕಳು ಅಥವಾ ನಾವು ನೂರಾರು ಸಾವಿರಾರು ಪೇಜಸ್ಸನ್ನು ಓದ್ತೀವಿ ಆದರೆ ಬೆಳಗ್ಗೆ ಎದ್ದರೆ ಏನು ನೆನಪಿರಲ್ಲ ಅಥವಾ ಆ ಕ್ಷಣದಲ್ಲೇ ಓದಿದ್ದು ಏನು ತಿಳಿಯಲ್ಲ ಯಾಕೆ ಅಂತೇಳಿದ್ರೆ ನಮ್ಮ ಕಣ್ಣುಗಳು ಓದ್ತಾ ಇದೆ ಅಷ್ಟೇ ಹೊರತು ರೂಢಿಯಿಂದ ಆದರೆ ಅದು ನಮಗೆ ಗ್ರಹಿಸಿ ಗ್ರಹಿಸುವಿಕೆ ಉಂಟಾಗಿಲ್ಲ ಗ್ರಾಸ್ಪಿಂಗ್ ಆಗಿಲ್ಲ ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಶ್ರವಣ ಶ್ರವಣ ಆಗಿಲ್ಲ ಸೊ ಹಾಗಾದರೆ ಈ ಶ್ರವಣ ಆಗಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳು ಚುರುಕಾಗಬೇಕು ಇಂದ್ರಿಯಗಳು ಚುರುಕಾಗಲಿಕ್ಕೆ ನಾವು ಇಂದ್ರಿಯಗಳ ಬಗ್ಗೆ ಏನು ಮಾಡಬೇಕು ಹಾಗಾದರೆ ಇದು ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥ ಇಂದ್ರಿಯಗಳು ಸೂಕ್ಷ್ಮತೆಗೆ ಹೋಗ್ಬೇಕು ಅಂದರೆ ಕೆಲವು ಬಾಹ್ಯ ಕ್ರಿಯೆಗಳಿದೆ ಕೆಲವು ಆಂತರಿಕ ಕ್ರಿಯೆಗಳಿದೆ ಸೊ ಇಂದಿಗಳು ಸೂಕ್ಷ್ಮ ಆಗ್ಲಿಕ್ಕೆ ಒಳಗಿಂದನೂ ಸರಿ ನಾವು ಮಾಡ್ಕೋಬೇಕಾಗುತ್ತೆ ಹೊರಗಿಂದನು ನಾವು ಸರಿ ಮಾಡ್ಕೋಬೇಕಾಗುತ್ತೆ ಇದು ತುಂಬ 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 ಮುಖ್ಯವಾಗಿರ್ತಕ್ಕಂಥದ್ದು ಸೊ ಒಳಗಿಂದ ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದು ಹೊರಗಿಂದ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿದರೆ ನಾವು ಹೊರಗಿನ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಏನೇನೇನೇನು ನಮ್ಮ ಅನುಭವಕ್ಕೆ ಬರ್ತಾ ಇದೆ ಸೊ ಅದನ್ನು ನೈಸರ್ಗಿಕವಾಗಿ ಅನುಭವ ಮಾಡಿಕೊಳ್ಳೋದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೂವಿದೆ ಅದನ್ನು ಟಚ್ ಮಾಡಿ ನೋಡೋದು ಟಚ್ ಮಾಡಿದಾಗ ಆ ಹೂವು ಮತ್ತು ಇನ್ನೊಂದು ಹೂವು ಅದು ಬೇರೆ ಒಂದು ಟಚ್ ಫೀಲಿಂಗನ್ನು ನಮಗೆ ಕೊಡುತ್ತೆ ಸೊ ಹಾಗಾದರೆ ಇದೇ ಬೇರೆ ಫೀಲಿಂಗ್ ಕೊಡುತ್ತೆ ಅದೇ ಬೇರೆ ಫೀಲಿಂಗ್ ಕೊಡುತ್ತೆ ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋದು ಅದೇ ಥರ ನಾವು ಯಾವುದೋ ಒಂದು ವೆಜಿಟೇಬಲನ್ನು ಸ್ಮೆಲ್ ಮಾಡಿದಾಗ ಒಂದು ವೆಜಿಟೇಬಲ್ ಒಂದು ಥರ ಸ್ಮೆಲ್ ಕೊಟ್ಟರೆ ಇನ್ನೊಂದು ವೆಜಿಟೇಬಲ್ ಇನ್ನೊಂದು ಥರ ಸ್ಮೆಲ್ ಕೊಡುತ್ತೆ ಹೀಗೆ ಒಂದು ಬಣ್ಣ ಒಂದು ಸ್ಮೆಲ್ಲನ್ನು ಕೊಟ್ಟರೆ ಇನ್ನೊಂದು ಬಣ್ಣ ಇನ್ನೊಂದು ಒಂದು ಫೀಲಿಂಗನ್ನು ಕೊಡುತ್ತೆ ಸೊ ಈ ಬೇರೆ ಬೇರೆ ಫೀಲಿಂಗ್ ನೋಡಿ ಈ ಬಣ್ಣದ ಫೀಲಿಂಗೇ ಬೇರೆ ಈ ಬಣ್ಣದ ಫೀಲಿಂಗೇ ಬೇರೆ ಸೊ ಇದಕ್ಕೆ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಇ ಈ ಥರ ಸೂಕ್ಷ್ಮ ಸ್ಥಿತಿಗೆ ಹೋಗೋದಕ್ಕೆ ನಾವು ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಿ ಸೊ ಹೋಗ್ತಾ 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 ನಾವು ಆಳವಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಏನು ಹೋಗ್ತೀವಿ ಅದು ಒಂದು ಸಿಕ್ಸ್ತ್ ಸೆನ್ಸ್ ವರ್ಕ್ ಸೊ ಹಾಗಾದರೆ ಅತ್ಯಂತ ಸೂಕ್ಷ್ಮವಾಗಿ ನಾವು ಓದಷ್ಟು ನಮ್ಮ ಜ್ಞಾನ ತುಂಬ ಆಳವಾಗಿರುತ್ತೆ ನಾವು ತುಂಬ ಸೆನ್ಸಿಟಿವ್ ಆಗಿರ್ತೀವಿ ನಮ್ಮ ಗ್ರಹಿಸುವಿಕೆ ಕೂಡ ತುಂಬ ವೇಗವಾಗಿರುತ್ತೆ ತುಂಬ ಪವರ್ಫುಲ್ ಆಗಿರುತ್ತೆ ಸೊ ಇದನ್ನು ನಾವು ಇವತ್ತು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಈ ಪ್ರಕ್ರಿಯೆಗಳನ್ನು ಮಾಡೋ ಅವಶ್ಯಕತೆ ಇದೆ ಚಿಕ್ಕ ಮಕ್ಕಳಿದ್ದಾಗ ಇದು ತುಂಬ ಸುಲಭವಾಗಿರ್ತಕ್ಕಂಥ ಪ್ರಕ್ರಿಯೆ ನಾವು ಇದನ್ನು ಅನೇಕ ಪ್ರಯೋಗಗಳನ್ನು ಮಾಡಿದ್ವಿ ಸೊ ಅನೇಕ ಪ್ರಯೋಗಗಳನ್ನು ಮಾಡಿದಾಗ ಏನಾಗುತ್ತೆ ಅಂತೇಳಿದ್ರೆ ಮಗು ಕಣ್ಣು ಮುಚ್ಕೊಂಡಾಗೂ ಕೂಡ ಅದಕ್ಕೆ ಬಣ್ಣ ಗುರುತಾಗುತ್ತೆ ವಸ್ತುಗಳು ಗುರುತಾಗುತ್ತೆ ಅದು ಎಲ್ಲವನ್ನು ಗುರುತಿಸುವಂಥ ಶಕ್ತಿ ಕಣ್ಣು ಕಣ್ಮುಚ್ಕೊಂಡಿದ್ದಾಗಲೂ ಕೂಡ ನಡೆಯುತ್ತೆ ಭಾಳಷ್ಟು ಸಾರಿ ನಾವು ಅಂದ್ಕೊಳ್ತೀವಿ ಬೆಳಕಿದ್ರೆ ತಾನು ನಮಗೆ ಕಾಣಿಸುತ್ತೆ ಅಂತ ಅಲ್ಲ ಸಿಕ್ಸ್ ಸೆನ್ಸ್ ಇದ್ದರೆ ಬೆಳಕಿದ್ರೂ ಸರಿ ಬೆಳಕಿಲ್ಲದೆ ಇದ್ದರೂ ಸರಿ ಅದು ನಮಗೆ ಕಾಣಿಸುತ್ತೆ ಸೊ ಹಾಗಾದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದು ಯಾವುದಕ್ಕೆ ಅಂತೇಳಿದ್ರೆ ಮನಸ್ಸಿಗೆ ಸೊ ಹಾಗಾದರೆ ಈ ಶ್ರವಣ ಆಗಬೇಕು ಅಂತೇಳಿದ್ರೆ ಈಗ ಕಾನ್ಷಿಯಸ್ ಲೆವೆಲ್ ಒಳಗೆ ನಮಗೆ ಇದೆಲ್ಲದು ಅನುಭವಕ್ಕೆ ಬರಬೇಕು ಸೊ ಈ ಅನುಭವಕ್ಕೆ ಬರಬೇಕು ಅಂತೇಳಿದ್ರೆ ನಾವು ನ್ಯಾಚುರಲ್ ಆಗಿ ಬದುಕನ್ನು ನಾವು ಅನುಭವಿಸಬೇಕಾಗುತ್ತೆ ಅಥವಾ ನೇಚರಲ್ಲಿ ಹೋಗಿ ಸ್ವಲ್ಪ ಇರಬೇಕಾಗುತ್ತೆ ಬಹಳಷ್ಟು ಸಾರಿ ನಾವು ನಮ್ಮ ಮಕ್ಕಳನ್ನಾಯಿತು ನಾವಾಯಿತು ನೇಚರಿಗೆ ಹೋಗೋದಿಲ್ಲ ನೇಚರಿಗೆ ಹೋಗದಿದ್ದಾಗ ಏನಾಗುತ್ತೆ ಅಂತೇಳಿದ್ರೆ ಇಂದ್ರಿಯಗಳ ಸೂಕ್ಷ್ಮತೆಗಳು ಕಡಿಮೆ ಆಗುತ್ತೆ ನಮಗೆ ಸರಿಯಾಗಿ ಕಲರ್ ಗೊತ್ತಾಗಲ್ಲ ಸರಿಯಾಗಿ ಸ್ಮೆಲ್ ಗೊತ್ತಾಗಲ್ಲ ಸರಿಯಾಗಿರ್ತಕ್ಕಂಥ ಟೇಸ್ಟು ಅನುಭವ ಆಗೋದಿಲ್ಲ ಟೇಸ್ಟ್ ಬಡ್ಸ್ ಎಲ್ಲ ಚೇಂಜ್ ಆಗಿ ಸರಿಯಾಗಿರ್ತಕ್ಕಂಥ ಟಚ್ ಅನುಭವ ಆಗೋದಿಲ್ಲ ಸೊ ಮತ್ತೆ ಇವೆಲ್ಲ ಸೂಕ್ಷ್ಮತೆಗೆ ಹೋಗ್ಬೇಕು ಅಂತೇಳಿದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ನಾವು ಪ್ರಕ್ರಿಯೆಗಳನ್ನು ಮಾಡಿದಾಗ ಇವೆಲ್ಲ ಸೂಕ್ಷ್ಮತೆಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಅದಕ್ಕೆ ಈ ಸೆನ್ಸ್ ಆರ್ಗನ್ಸನ್ನು ನಾವು ಸೆನ್ಸಿಟಿವ್ ಮಾಡ್ಕೊಳ್ಳಿಕ್ಕೆ ಬೇರೆ 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 ಈ ಥರದ ಆ್ಯಕ್ಟಿವಿಟೀಸನ್ನು ಮಾಡಿದಾಗ ಅದು ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಅನುಭವ ಆಗಲಿಕ್ಕೆ ಶುರುವಾಗುತ್ತೆ ಇದನ್ನು ನಾವು ಈ ಮಾಂಟೆಸರಿ ಮೆಥಡಲ್ಲಿ ಜಾಸ್ತಿ ನೋಡ್ತೀವಿ ಆದರೆ ಅದೆಲ್ಲ ಆರ್ಟಿಫಿಷಿಯಲ್ ಆಗಿದೆ ಆರ್ಟಿಫಿಷಿಯಲ್ ಆಗೋದಕ್ಕಿಂತ ಜಾಸ್ತಿ ಯಾವುದಕ್ಕೆ ಒತ್ತು ಕೊಡಬೇಕಾಗಿದೆ ಅಂತೇಳಿದ್ರೆ ನೇಚರಿಗೆ ನಾವು ಒತ್ತು ಕೊಟ್ಟಾಗ ನಮ್ಮ ಜೀನಿಯಸ್ನೆಸ್ಸು ಹೊರಗಡೆ ಬರುತ್ತೆ ಸೊ ಯಾವುದು ಆಳವಾಗಿ ಶ್ರವಣ ಆಗಿದೆ ಅದನ್ನು ನಾವು ಮನನ ಮಾಡ್ಕೋಬೇಕು ಇಟ್ ಈಸ್ ಕಾಲ್ಡ್ ಸಬ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಏನು ಮನನ ಅಂದರೆ ನಾವು ಏನನ್ನ ಚಿತ್ರ ನೋಡಿದ್ದೀವಿ ಅದೇ ಚಿತ್ರ ನಮ್ಮ ಮೈಂಡ್ ಒಳಗೆ ಮತ್ತೊಂದು ಸಾರಿ ಬರಬೇಕು ನಮ್ಮ ಯೋಚನೆ ಒಳಗೆ ಮತ್ತೊಂದು ಸಾರಿ ಬರಬೇಕು ಯಾವಾಗ ನಾವು ಇಂದ್ರಿಯಗಳಿಂದ ಕಣ್ಣಿನಿಂದ ನೋಡಿದಿವಿ ಅದೇ ಚಿತ್ರ ನಮ್ಮ ಯೋಚನೆ ಒಳಗೂ ಬರ್ತಾ ಇದೆ ಅಂತೇಳಿದರೆ ಅದು ಸರಿಯಾಗಿರ್ತಕ್ಕಂಥ ಪದ್ಧತಿ ಇಟ್ ಇಸ್ ಕಾಲ್ಡ್ ಮನನ ಸೊ ಇಟ್ ಈಸ್ ಕಾಲ್ಡ್ ಸಬ್ಕಾನ್ಷಿಯಸ್ ಭಾಳಷ್ಟು ಜನ ಈ ಸಬ್ಕಾನ್ಷಿಯಸ್ ಲೆವೆಲ್ಗೆ ಅಷ್ಟೇ ಅವರು ಮಾತಾಡ್ತಿದ್ದಾರೆ ಆದರೆ ಇದಕ್ಕಿಂತಲೂ ಆಳವಾಗಿರ್ತಕ್ಕಂಥ ಒಂದು ಸ್ಥಿತಿ ಇದೆ ಈ ಸಬ್ಕಾನ್ಷಿಯಸ್ಸಿಂದ ನಾವು ಸೂಪರ್ ಸಬ್ಕಾನ್ಷಿಯಸ್ಗೆ ಶಿಫ್ಟ್ ಆಗಬೇಕು ಸೂಪರ್ ಸಬ್ಕಾನ್ಶಿಯಸ್ ಅಂದರೆ ಇದಕ್ಕೆ ಧ್ಯಾಸನ ಅಂತ ಕರಿತೀವಿ ಸೊ ಸೂಪರ್ ಸಬ್ ಹೋದಾಗ ಏನಾಗುತ್ತೆ ಅಂದರೆ ಮೆರಾಕಲ್ ನಡೆಯುತ್ತೆ ನಮಗೆ ಇನ್ನಷ್ಟು ಆಳವಾಗಿ ಆ ವಿಷಯಗಳು ಅನುಭವಕ್ಕೆ ಬರುತ್ತೆ ಈಗ ನೋಡಿ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತೀವಿ ನೋಡ್ತೀವಿ ಅಷ್ಟೇ ಸೊ ಅದನ್ನು ವಸ್ತು ಇದ್ದಾಗ ಕಾಣಿಸುತ್ತೆ ನಾವು ಮನೆಗೆ ಬಂದ ಮೇಲೆ ನಮ್ಮ ಯೋಚನೆಯಲ್ಲಿ ಅದು ಕಾಣಿಸುತ್ತೆ ಯೋಚನೆಯಲ್ಲಿ ಕಾಣಿಸೋದು ಬೇರೆ ಮನಸ್ಸಲ್ಲಿ ಕಾಣಿಸೋದು ಬೇರೆ ಯೋಚನೆಯಲ್ಲಿ ಕಾಣಿಸಿದಾಗ ಏನಾಗುತ್ತೆ ಅಂದರೆ ಅದರ ಅನುಭವ ನಮಗಾಗೋದಿಲ್ಲ ಬರೀ ನೆನಪು ಬಂದು ಹೋಗುತ್ತೆ ಮನಸ್ಸಲ್ಲಿ ಕಾಣಿಸಿದಾಗ ಅದರ ರಸಗಳು ನಮಗೆ ಉತ್ಪಾದನೆ ಆಗುತ್ತೆ ನಮ್ಮ ಬಾಡಿಯೊಳಗೆ ಶರೀರದೊಳಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಉಂಟಾಗಲಿಕ್ಕೆ ಶುರುವಾಗುತ್ತೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಎಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಶರೀರದೊಳಗೆ ಉಂಟಾಗುತ್ತೆ ಅದು ಇನ್ನಷ್ಟು ಆಳವಾದ ಸ್ಥಿತಿಯಲ್ಲ ಅನುಭವಕ್ಕೆ ಹೋಗುತ್ತೆ ಸೊಗಾದರೆ ನಾವು ನೋಡಿದ್ದು ಸುಮಾರು ಎಂಟು ತಾಸು ನೆನಪಿದ್ದರೆ ನಾವು ಗ್ರಹಿಸಿದ್ದು ಅದಕ್ಕಿಂತ ಜಾಸ್ತಿ ಸಮಯ ನೆನಪಿರುತ್ತೆ ನಾವು ಗ್ರಹಿಸಿದ್ದು ಜಾಸ್ತಿ ಸಮಯ ನೆನಪಿದ್ರೆ ನಾವು ಅದನ್ನು ನೆನಪು ಮಾಡಿಕೊಂಡಿದ್ದು ಇನ್ನೂ ಜಾಸ್ತಿ ಸಮಯ ನೆನಪಿರುತ್ತೆ ನಾವು ನೆನಪು ಮಾಡಿಕೊಂಡಿದ್ದು ಇನ್ನೂ ಜಾಸ್ತಿ ಸಮಯ ನೆನಪಿದ್ರೆ ನಾವು ಅದನ್ನು ಮನಸ್ಸಿನಲ್ಲಿ ಅನುಭವಿಸಿದ್ದು ಇನ್ನೂ ಆಹಳವಾಗಿರ್ತಕ್ಕಂಥ ಸ್ಥಿತಿ ಹೋಗುತ್ತೆ ಹಾಗಾದರೆ ಯಾವುದೇ ಒಂದು ಸಬ್ಜೆಕ್ಟನ್ನು ಪರ್ಮನೆಂಟ್ ಮಾಡಿಕೊಳ್ಳಿಕ್ಕೆ ಕೆಲವು ಸ್ಟೆಪ್ಸ್ ಇದೆ ಒಂದು ಸ್ಟೆಪ್ ಮೊದಲನೇ ಸ್ಟೆಪ್ ಏನಂತ ಹೇಳಿದ್ರೆ ಅನ್ಕಾನ್ಷಿಯಸ್ಸಿಂದ ಕಾನ್ಷಿಯಸ್ಸಿಗೆ ಬರೋದು ಕಾನ್ಷಿಯಸ್ಸಿಂದ ಸಬ್ ಕಾನ್ಷಿಯಸ್ಸಿಗೆ ಹೋಗೋದು ಸಬ್ ಕಾನ್ಷಿಯಸ್ಸಿಂದ ನಾವು ಸೂಪರ್ ಸಬ್ ಕಾನ್ಷಿಯಸ್ಸಿಗೆ ಹೋಗೋದು ಸೂಪರ್ ಸಬ್ ಕಾನ್ಷಿಯಸ್ ಕೂಡ ಅಲ್ಲ ನಾವು ಇಂಟರ್ನಲ್ ಅನ್ಕಾನ್ಷಿಯಸ್ಗೆ ಹೋಗ್ಬೇಕು ಇಟ್ ಈಸ್ ಕಾಲ್ಡ್ ಮೂರ್ಛಾವಸ್ಥೆ ಅಂತ ಹೇಳ್ತೀವಿ ನಾವು ಸೊ ಹಾಗಾದರೆ ಈ ಸ್ಥಿತಿಗೆ ಯಾವುದೋಗಿದೆ ಅದು ಪರ್ಮನೆಂಟ್ ಸೊ ಇದಕ್ಕೆ ನಾವು ನಿಧಿಧ್ಯಾಸನ ಅಂತ ಕರಿತೀವಿ ನಿಧಿಧ್ಯಾಸನ ಅಂದರೆ ನಿಧಿ ಅಂದರೆ ಸಂಪತ್ತು ಸಂಪತ್ತಲ್ಲಿರೋದನ್ನು ನಾವು ಧ್ಯಾಸನ ಮಾಡ್ಕೊಳ್ತೀವಿ ಅಂದರೆ ಮತ್ತೆ ಹೊರಗಡೆ ತಂದುಕೊಳ್ತೀವಿ ಇಟ್ ಈಸ್ ಕಾಲ್ಡ್ ಮೆಮೊರಿ ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಸಾಧನೆಗಳನ್ನು ನಾವು ವಿದ್ಯಾಭ್ಯಾಸದಲ್ಲಿ ಮಾಡಲಿಕ್ಕೂ ಸಾಧ್ಯತೆ ಇದೆ ಸೊ ಇದೆಲ್ಲ ಯಾವಾಗ ಉಂಟಾಗುತ್ತೆ ಮತ್ತು ಈ ಸ್ಥಿತಿಗೆ ಹೋಗೋದೇ ಹಾಗೆ ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯತೆಯೇ ಇದೆ ಸೊ ಹಾಗಾದರೆ ಇಂಥ ಸ್ಥಿತಿಗೆ ಯಾವುದಾದ್ರೂ ವಿಷಯವನ್ನು ನಾವು ಕಳಿಸಿದರೆ ಅದು ಜೀವನದೊಳಗೆ ಪರ್ಮನೆಂಟ್ ನೀವು ಬೇಕೋ ಬ್ಯಾಡೋ ಅದು ಪರ್ಮನೆಂಟ್ ಆಗುತ್ತೆ ಸೊ ಹಾಗಾದರೆ ಯಾವುದನ್ನು ಪರ್ಮನೆಂಟ್ ಹಾಕಬೇಕು ನಾವು ಅಂದರೆ ಯಾವುದು ನಮಗೆ ಅವಶ್ಯಕತೆ ಇದೆ ಅಂಥ ವಿಷಯಗಳಿಂದ ನಾವು ಪರ್ಮನೆಂಟ್ ಹಾಕಬೇಕಾಗಿದೆ ಭಾಳಷ್ಟು ವಿಷಯಗಳು ನಾವು ಈ ಯಾವ ಪ್ರೋಸೆಸ್ ಮಾಡಲಿದ್ರು ಕೂಡ ಪರ್ಮನೆಂಟಿಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಆ್ಯಕ್ಸಿಡೆಂಟ್ ನಮಗೆ ಆಕ್ಸಿಡೆಂಟ್ ಆಗಿದ್ದು ಜೀವನದೊಳಗೆ ಪರ್ಮನೆಂಟಾಗಿ ನೆನಪಿರುತ್ತೆ ನಾವು ಮೊದಲನೇ ಸಾರಿ ಯಾವುದೋ ಒಂದು ಟೂರ್ ಹೋಗಿರ್ತೀವಿ ಜೀವನದೊಳಗೆ ಪರ್ಮನೆಂಟಾಗಿ ನೆನಪಿರುತ್ತೆ ನಮ್ಮ ಜೀವನದೊಳಗೆ ಏನೋ ಒಂದು ಯಶಸ್ಸಿ ಸಿಕ್ಬಿಟ್ಟಿರುತ್ತೆ ಮೊದಲನೇ ಸಾರಿಯಾಗಿ ಅದು ತುಂಬ ಪರ್ಮನೆಂಟ್ಗೆ ಹೋಗುತ್ತೆ ಸೊ ಅಷ್ಟು ಪರ್ಮನೆಂಟಿಗೆ ಯಾಕೆ ಹೋಯಿತು ಹಂಗಾದರೆ ಅದಕ್ಕೆ ಯಾವ ಪ್ರೋಸೆಸ್ ಇಲ್ಲ ಯಾಕೆ ಹೋಯ್ತು ಸೊ ಅದು ಆ ಫೀಲಿಂಗ್ ಆ ಕೆಮಿಕಲ್ ರಿಯಾಕ್ಷನ್ನಿಗೆ ಇಮ್ಮಿಡಿಯೇಟಾಗಿ ಶಿಫ್ಟ್ ಆಗಿದೆ ಅದೇ ಥರ ಈ ಥೇರಿ ಈ ಸಬ್ಜೆಕ್ಟು ಈ ಟೆಕ್ಸ್ಟು ನಮಗೆ ಆ ಇಮ್ಮಿಡಿಯೇಟ್ ಆ ಒಂದು ಅನುಭವಕ್ಕೆ ಹೋಗದೇ ಇರಲಿಕ್ಕೆ ಅವು ನಮಗೆ ಪರ್ಮನೆಂಟ್ ಆಗ್ತಿಲ್ಲ ಹಾಗಾದರೆ ಈ ಸಬ್ಜೆಕ್ಟನ್ನು ಕೂಡ ಆ ಸ್ಥಿತಿ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅಂತ ಅನೇಕ ಪ್ರಯೋಗಗಳನ್ನು ನಾವು ಇವತ್ತು ಮಾಡಿದ್ದೀವಿ ಅದರಲ್ಲಿ ಸಾಕಷ್ಟು ರಿಸಲ್ಟನ್ನು ಪಡ್ಕೊಂಡಿದ್ದೀವಿ ಹಾಗಾದರೆ ಇದಕ್ಕೆ ಬೇಕಾಗಿರೋಂಥದ್ದು ಸಾಧನೆ ಏನು ಓಕೆ ಆ ಸಾಧನೆಯಲ್ಲಿ ಮೊದಲನೇದಾಗಿ ನಾವು ಯೋಗದಲ್ಲಿ ಸಾಧನಾಪಾದ ಅಂತ ಹೇಳ್ತೀವಿ ಎರಡನೇದಾಗಿ ಮೊದಲನೇದಾಗಿ ಸಮಾಧಿ ಪಾದ ಹೇಳಿದರೆ ಎರಡನೇದಾಗಿ ಸಾಧನ ಪಾದ ಮೂರನೇದಾಗಿ ವಿಭೂತಿ ಪಾದ ನಾಲ್ಕನೇದಾಗಿ ಕೈಬಲ್ಯ ಪಾದ ಅಂತ ಹೇಳ್ತೀವಿ ಸೊ ಸಮಾಧಿ ಪಾದದಲ್ಲಿ ಸಮಾಧಿ ಅಂದರೆ ಏನು ಈ ಸಾಧನೆ ಅಂದರೆ ಏನು ಅನ್ನೋದನ್ನು ಪರಿಚಯ ಮಾಡಿಕೊಳ್ತೀವಿ ಎರಡನೇ ಹಂತದಲ್ಲಿ ನಾವು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಮೂವ್ ಆಗ್ತೀವಿ ಮೂರನೇ ಹಂತದಲ್ಲಿ ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನ ಆಚರಣೆ ಮಾಡಿಕೊಂಡಾಗ ನಮಗೆ ಏನು ಅನುಭವ ಉಂಟಾಗುತ್ತೆ ಅನ್ನೋದನ್ನು ಅನುಭವಗಳನ್ನು ನಾವು ಅನುಭವಿಸ್ತೀವಿ ಮೆರಾಕಲ್ಸ್ ಮೆರ್ಯಾಕಲ್ಸ್ ಅಂತ ಹೇಳ್ತೀವಿ ವಿಸ್ಮಯಗಳನ್ನು ನಾವು ಅನುಭವಿಸ್ತೀವಿ ಸೊ ಭಾಳಷ್ಟು ಜನ ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ವಿಸ್ಮಯಗಳಿಗೆ ಹೋಗ್ತಾ ಇಲ್ಲ ಬರೀ ಸಾಧನೆಯಲ್ಲಿದ್ದಾರೆ ಅವರಿಗೆ ವಿಸ್ಮಯಗಳು ಉಂಟಾಗ್ತಾ ಇಲ್ಲ ಭಾಳಷ್ಟು ಜನ ಯಾಕೆ ಉಂಟಾಗ್ತಾ ಇಲ್ಲ ಅಂತೇಳಿದರೆ ಅಲ್ಲಿ ಯಾರೋ ಏನೋ ಹೇಳಿಟ್ಟಿದ್ದಾರೆ ಅಂದರೆ ಭಾಳ ಸುಲಭವಾಗಿ ಅವರು ಹೇಳಿಟ್ಟಿದ್ದಾರೆ ಏನಂದರೆ ವಿಭೂತಿಪಾದ ಅಂದರೆ ವಿಸ್ಮಯಗಳಲ್ಲೇ ಸಿಕ್ಕಾಕೋಬೇಡಿ ಮುಂದೆ ಬನ್ನಿ ಯಾವಾಗ ಸಿಕ್ಕಾಕ್ಕೋಬೇಡಿ ಅಂದ ತಕ್ಷಣ ಇವರು ಅಲ್ಲಿಗೆ ಹೋಗೋದೇ ಬಿಟ್ಬಿಟ್ಟಾರೆ ಇದು ದೊಡ್ಡ ಪ್ರಾಬ್ಲಮ್ ಸೊ ಹಾಗಾದರೆ ನಾವು ಇದನ್ನು ಅನುಭವಿಸಿದಾಗ ಮುಂದೆ ಹೋಗಲಿಕ್ಕೆ ನಮಗೆ ಶಕ್ತಿ ಬರುತ್ತೆ ಈಗ ದಾರಿ ಒಳಗೆ ನಾವು ಹೋಗ್ತಾ ಇರ್ತೀವಿ ಯಾವುದೋ ಒಂದು ಬೆಟ್ಟಕ್ಕೆ ಹೋಗಬೇಕಾಗಿದೆ ಅಲ್ಲಿ ಯಾವುದೋ ಒಂದು ವಿಶೇಷತೆಯನ್ನು ತಲುಪಬೇಕಾಗಿದೆ ಆ ವಿಶೇಷತೆಯನ್ನು ತಲುಪಬೇಕು ಅಂತೇಳಿದರೆ ನಾವು ದಾರಿ ಒಳಗೆ ನಡೀಲೇಬೇಕು ಒಳಗೆ ನಡಿಬೇಕಾದ್ರೆ ಒಂದು ಫಲಭರಿತವಾಗಿರ್ತಕ್ಕಂಥ ಹಣ್ಣಿನ ಮರ ನೋಡ್ತೀವಿ ಹಣ್ಣು ತಿನ್ನಬೇಕೋ ಬ್ಯಾ ಹಣ್ಣು ಭಾಳಷ್ಟು ಜನ ಹೇಳಿದಾರೆ ಹೇಳಿದ್ದಾರೆ ಏನಂದರೆ ಹಣ್ಣು ತಿನ್ನಬೇಡಿ ಅಲ್ಲ ಅದು ತಪ್ಪು ಕಲ್ಪನೆ ಹಣ್ಣನ್ನು ತಿನ್ನಿ ಆ ಶಕ್ತಿನ ಪಡ್ಕೊಳ್ಳಿ ಮುಂದೆ ಹೋಗಿ ತಲುಪಿ ಹಣ್ಣನ್ನು ತಿನ್ನಿ ಅಲ್ಲೇ ಇರಬೇಡಿ ಅಲ್ಲೇ ತಿರುಗಬೇಡಿ ಮತ್ತೆ ಮುಂದೆ ಪ್ರಯಾಣವನ್ನು ಬೆಳೆಸಿ ಸೊಗಾದರೆ ಆ ಸಾಧನೆಯಿಂದ ನಮಗೆ ಬೇಕಾಗಿರೋಂಥದ್ದು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಸೊಗಾದರೆ ನಾವು ಇವತ್ತು ಧ್ಯಾನ ಅಂದರೆ ಏನು ಈ ಸಾಧನೆಗೆ ಮೂಲವಾಗಿರ್ತಕ್ಕಂಥದ್ದು ಧ್ಯಾನ ಆ ಧ್ಯಾನ ಅಂದರೆ ಏನು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ ಭಾಳಷ್ಟು ಜನ ಧ್ಯಾನ ಅಂದರೆ ಏನೋ ಕಾನ್ಸಂಟ್ರೇಟ್ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ ಇಟ್ ಈಸ್ ನಾಟ್ ಕಾನ್ಸಂಟ್ರೇಷನ್ ಯಾವುದನ್ನು ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ ಇಟ್ ಈಸ್ ನಾಟ್ ಕಂಟ್ರೋಲಿಂಗ್ ಎನಿಥಿಂಗ್ ಯಾವುದನ್ನು ಗಟ್ಟಿಯಾಗಿ ಓಲ್ಡ್ ಮಾಡೋದು ಅಂತ ತಿಳ್ಕೊಂಡರೆ ಯಾವುದನ್ನು ಓಲ್ಡ್ ಮಾಡೋದಿಲ್ಲ ಭಾಳಷ್ಟು ಜನ ನಮಗೆ ಯಾವ ಯೋಚನೆ ಬರಬಾರ್ದು ಕಣ್ಣಲ್ಲಿ ಮುಚ್ಚಿಕೊಂಡು ಡೋರೆಲ್ಲ ಲಾಕ್ ಮಾಡಿಕೊಂಡು ಕಿವಿಯಲ್ಲೆಲ್ಲ ಅರಳೆ ಇಟ್ಕೊಂಡು ಪುಣ್ಯಕ್ಕೆ ಮೂಗಲ್ಲಷ್ಟೇ ಅರಳೆ ಇಟ್ಕೊಂಡಿಲ್ಲ ಅಷ್ಟೇ ಸೊ ಇದರಿಂದ ನಮಗೆ ಧ್ಯಾನ ಆಗೋದಿಲ್ಲ ಇದೆಲ್ಲ ರಾಂಗ್ ಪ್ರಕ್ರಿಯೆಗಳು ಧ್ಯಾನ ಅನ್ನೋದು ಅತ್ಯಂತ ಸುಲಭವಾಗಿದೆ ಇಟ್ ಈಸ್ ದ ಸೈನ್ಸ್ ಆಫ್ ನಾನ್ ಡೂಯಿಂಗ್ ಏನೂ ಮಾಡದೇ ಇರತಕ್ಕಂಥ ವಿಜ್ಞಾನ ಸೊ ಹಾಗಾದರೆ ಈ ಏನು ಮಾಡದೇ ಇರತಕ್ಕಂಥ ವಿಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿದರೆ ಇದು ವಿಶೇಷವಾಗಿ ಬುದ್ಧಿಗೆ ಸಂಬಂಧಪಟ್ಟಿದ್ದು ಸೊ ಪತಂಜಲಿಯವರು ಸುಮಾರು ಎಂಟು ಹಂತಗಳನ್ನು ಇಲ್ಲಿ ಹೆಸರಿಸ್ತಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೀಗೆ ಎಂಟು ಹಂತದ ಸಾಧನೆಗಳನ್ನು ಅವರು ನಮಗೆ ಪರಿಚಯಿಸ್ಕೊಡ್ತಾರೆ ಆದರೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ಥಿತಿ ಯಾವುದು ಅಂತೇಳಿದರೆ ಸಮಾಧಿ ಅಥವಾ ಧ್ಯಾನ ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಸ್ಥಿತಿ ಸೊ ಹಾಗಾದರೆ ನಾವಿವತ್ತು ಬಹಳ ಸಿಂಪಲ್ಲಾಗಿ ಸಮಾಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಇದನ್ನು ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ ಸಮಾಧಿ ಅಂದರೆ ಸಮತ್ವವಾಗಿರ್ತಕ್ಕಂಥ ಬುದ್ಧಿಗೆ ನಾವು ಸಮಾಧಿ ಅಂತ ಕರಿತೀವಿ ಈ ಬುದ್ಧಿ ಕೆಲಸ ಏನು ಅಂತೇಳಿದ್ರೆ ಯಾವಾಗಲೂ ಒದ್ದಾಡ್ತಾ ಇರುತ್ತೆ ಈ ಸ್ಥಿರ ಇರೋದಿಲ್ಲ ಸ್ಥಿರವಾದ ಬುದ್ಧಿಗೆ ನಾವು ಸಮಾಧಿ ಅಂತ ಕರಿತೀವಿ ಈಗ ಯಾರನ್ನ ನೋಡಿದರೆ ಅವರು ಬೇಕು ಅಂತ ಅನಿಸುತ್ತೆ ಅಥವಾ ಅವರು ಬೇಡ ಅಂತ ಅನಿಸುತ್ತೆ ಒಳ್ಳೆಯದು ಅನಿಸುತ್ತೆ ಅಥವಾ ಕೆಟ್ಟದ್ದು ಅನಿಸುತ್ತೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನ ಈ ಒಳ್ಳೆಯದು ಕೆಟ್ಟದ್ದು ಅಥವಾ ಬೇಕಾ ಬೇಡ ಅನ್ನೋದರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಈಗ ನೋಡಿ ನೀವು ದಾರಿಯೊಳಗೆ ಹೋಗಬೇಕಾದ್ರೆ ಯಾರೋ ನಿಮಗೆ ಬೇಕಾದವರು ಬಂದರು ಅವಾಗ ನೀವೇನು ಮಾಡ್ತೀರಾ ಅವರಿಗೆ ಕೈ ಕುಲುಕ್ತೀರಾ ಅವ್ರನ್ನ ಅಪ್ಗೊಳ್ತೀರಾ ಅವ್ರ ಜೊತೆಗೆ ಆತ್ಮೀಯವಾಗಿ ಮಾತಾಡ್ತೀರಾ ಕೊನೆಗೆ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಆ ಕೆಲಸವನ್ನು ಬಿಟ್ಬಿಟ್ಟು ಅವ್ರ ಜೊತೆಗೆ ಸಮಯವನ್ನು ಕಳಿತೀರಾ ಹಾಗಾದರೆ ನೀವು ಅವರು ಗುಲಾಮತ್ವದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಈಗ ನೀವು ದಾರಿ ಒಳಗೆ ಹೋಗ್ತಾ ಇದ್ದೀರಾ ಯಾರೋ ಬೇಡ ಆದ ವ್ಯಕ್ತಿ ಬರ್ತಾರೆ ಅವಾಗ ಏನು ಮಾಡ್ತೀರಾ ಮುಖವನ್ನು ತಿರುಗಿಸ್ಕೊಳ್ತೀರಾ ಮುಖವನ್ನು ಸೆಂಟರಿಸ್ಕೊಳ್ತೀರಾ ಅಥವಾ ನೀವು ಹೋಗೋ ರೂಟನ್ನೇ ಬದಲಾಯಿಸ್ತೀರ ಈಗ ಕೂಡ ನೀವು ಅವ್ರ ಗುಲಾಮತ್ವದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಸೊ ಹಾಗಾದರೆ ನಿಮಗೆ ಯಾರು ಬೇಕು ಅನಿಸಿದ್ರು ಕೂಡ ನೀವು ಸಿಕ್ಕಾಕ್ಕೊಳ್ತೀರಾ ಬೇಡ ಅಂದರೂ ಕೂಡ ಸಿಕ್ಕಾಕ್ಕೊಳ್ಸ್ತೀರ ಸೊ ಈಗ ನೀವು ಹೋಗ್ತಾ ಇದ್ದೀರಾ ಅವ್ರು ಬೇಕು ಅಂತನಿಲ್ಲ ಬೇಡ ಅಂತನಿಲ್ಲ ಅವಾಗೇನು ಮಾಡ್ತೀರಾ ಏನೂ ಮಾಡಲ್ಲ ಅವಾಗ ಸುಮ್ಮನೆ ಇರ್ತೀವಿ ಈ ಸುಮ್ಮನೆ ಇರೋಂಥ ಸ್ಥಿತಿನೇ ಸಮಾಧಿ ಹಾಗಾದರೆ ಸಮಾಧಿ ಅಂದರೆ ಏನೂ ಮಾಡೋದಲ್ಲ ಮಾಡದೆ ಸುಮ್ಮನೆ ಇರೋದು ಆದರೆ ಭಾಳಷ್ಟು ಜನ ಈ ಗುಲಾಮತ್ವದಲ್ಲಿ ಏನೂ ಮಾಡದ್ರಲ್ಲಿ ಸಿಕ್ಕಾಕ್ಕೊಂಡಿರೋದ್ರಿಂದ ಅವರಿಗೆ ನಿಜವಾಗಿರ್ತಕ್ಕಂಥ ಸ್ವತಂತ್ರತೆ ಇಲ್ಲ ಸೊ ನೋಡಿ ಇವಾಗ ಬೆಂಕಿ ಇದೆ ಅದು ಇನ್ನೂ ಉರಿಬೇಕಂದ್ರೆ ಏನಾರು ಮಾಡ್ತೀರ ಉರಿಬಾರ್ದು ಅಂದರೆ ಅವಾಗೂ ಏನಾರು ಮಾಡ್ತೀರಾ ಮಣ್ಣು ಹಾಕ್ತೀರಾ ನೀರು ಹಾಕ್ತೀರಾ ಏನೋ ಮಾಡ್ತೀರಾ ಉರಿಬೇಕಂತನಿಲ್ಲ ಉರಿಬಾರ್ದು ಅಂತನೇ ಇಲ್ಲ ಅವಾಗೇನು ಮಾಡ್ತೀರಾ ಏನೂ ಮಾಡಲ್ಲ ಸುಮ್ಮನೆ ಇರ್ತೀವಿ ಈ ಸುಮ್ಮನೆ ಇರುವಂಥ ಸ್ಥಿತಿಯೇ ಸ್ವತಂತ್ರವಾದ ಸ್ಥಿತಿ ಸಾಗಾದರೆ ಇದು ಸುಮ್ಮನೆ ಇರೋದಂದರೆ ನಿದ್ದೆ ಅಲ್ಲ ನಿದ್ದೆಯಲ್ಲಿ ಮನಸ್ಸು ತುಂಬ ತೋ ಸ್ವರೂಪಕ್ಕೆ ಹೋಗುತ್ತೆ ಆದರೆ ಸಮಾಧಿ ಅಭ್ಯಾಸದಲ್ಲಿ ಮನಸ್ಸು ತುಂಬ ಜಾಗೃತದಲ್ಲಿ ಇರುತ್ತೆ ಇಟ್ ಈಸ್ ದ ಪೊಟೆನ್ಷಿಯಲ್ ಸ್ಟೇಟ್ ಬಟ್ ನಾಟ್ ಇನ್ ಆ್ಯಕ್ಷನ್ ಈಗ ಬೆಕ್ಕು ಸುಮ್ಮನೆ ಕೂತ್ಕೊಂಡಿದೆ ನಿದ್ದೆ ಮಾಡ್ತಾ ಇದೆ ಅಂತ ಅನಿಸುತ್ತೆ ಆದರೆ ನಿದ್ದೆ ಮಾಡ್ತಾ ಇಲ್ಲ ಒಂದು ಇಲಿ ಬಂತು ಅಂದರೆ ಪಳ್ ಅಂತ ಜಿಗದೆ ಬಿಡುತ್ತೆ ಸಾಗಾದರೆ ಸುಮ್ಮನೆ ಇದೆ ಅಂದರೆ ಅದು ನಿದ್ದೆ ಅಲ್ಲ ಅದು ಪೊಟೆನ್ಷಿಯಲ್ ಸ್ಟೇಟ್ ಧ್ಯಾನ ಅಂದರೆ ನಿದ್ದೆ ಅಲ್ಲ ಅದೊಂದು ಜಾಗೃತಿಯ ಒಂದು ಸ್ಥಿತಿ ಒಂದು ಅವೇರ್ನೆಸ್ಸಿನ ಒಂದು ಸ್ಥಿತಿ ಅರಿವಿನ ಒಂದು ಸ್ಥಿತಿ ಸೊ ಹಾಗಾದರೆ ಈ ಸ್ಥಿತಿಯಿಂದ ನಮಗೇನು ಸಿಗುತ್ತೆ ಅಂದರೆ ನಮಗೆ ಸ್ವತಂತ್ರತೆ ಬರುತ್ತೆ ನಾವು ಸ್ವತಂತ್ರವಾಗಿರುವಂಥ ಶಕ್ತಿ ಬರುತ್ತೆ ಸಮರ್ಥತೆ ಜಾಸ್ತಿ ಆಗುತ್ತೆ ಸೊ ಎಷ್ಟು ನಮಗೆ ಈ ಸ್ಥಿತಿಯಲ್ಲಿ ನಾವು ಇರ್ತೀವಿ ಅಷ್ಟು ರೆಸ್ಟ್ಫುಲ್ ಸ್ಟೇಟ್ ನಮಗೆ ಅನುಭವಕ್ಕೆ ಬರುತ್ತೆ ಅಮನಸ್ಕ ಸ್ಥಿತಿ ಉಂಟಾಗುತ್ತೆ ನೋಡಿ ಭಾಳಷ್ಟು ಯೋಚನೆಗಳು ಮಾಡ್ತಾಯಿದ್ರೆ ನಮಗೆ ಸುಸ್ತಾಗುತ್ತೆ ಬಹುಶಃ ಕೆಲಸ ಮಾಡಿದರೆ ಸುಸ್ತಾಗಲ್ಲ ಯೋಚನೆ ಮಾಡಿದರೆ ಸುಸ್ತಾಗುತ್ತೆ ಚಿಂತೆ ಮಾಡಿದರೆ ಸುಸ್ತಾಗುತ್ತೆ ಕ ಯೋಚನೆ ಮಾಡಿದರೆ ಖಾಯಿಲೆ ಬರುತ್ತೆ ಸುಮ್ಮನೆ ಇದ್ದರೆ ಖಾಯಿಲೆ ಹೋಗುತ್ತೆ ಭಾಳಷ್ಟು ಜನ ನಮಗೆ ಡಾಕ್ಟರ್ಸ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ರೆಸ್ಟ್ ಮಾಡಿ ಆದರೆ ಹೇಗೆ ರೆಸ್ಟ್ ಮಾಡಬೇಕು ಅಂತ ಹೇಳಲ್ಲ ಸೊ ಹಾಗಾದರೆ ಎಲ್ಲ ಸೃಷ್ಟಿಯಾಗೋದು ಯಾವುದರಿಂದ ಅಂದರೆ ಈ ರೆಸ್ಟ್ಫುಲ್ ಸ್ಟೇಟಿಂದ ಸೊ ನೀವು ಈ ರೆಸ್ಟಲ್ಲಿ ಎಷ್ಟು ಸಮಯ ನೀವು ಇರ್ತೀರಾ ಅಷ್ಟು ನಿಮ್ಮ ಗ್ರಾಸ್ಪಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಿಮ್ಮ ರೀಡಿಂಗ್ ಸ್ಪೀಡು ಜಾಸ್ತಿ ಆಗುತ್ತೆ ಸೊ ಹಾಗಾದರೆ ನಿಮ್ಮ ಜಾಗೃತಿ ಜಾಸ್ತಿ ಆಗುತ್ತೆ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ ಬಹುಶಃ ಏಕಾಗ್ರತೆ ಅನ್ನೋದು ಏಕಾಗ್ರತೆಯಿಂದ ಮಾಡೋದ್ರಿಂದ ಬರೋದಿಲ್ಲ ಈಗ ಸಾಧನೆಯಿಂದ ಮಾ ಸಾಧನೆ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ ಕಾನ್ಸಂಟ್ರೇಷನ್ ಅನ್ನೋದು ಇದು ಬೈ ಪ್ರಾಡಕ್ಟೇ ಹೊರತು ಈ ಕಾನ್ಸಂಟ್ರೇಷನ್ ಅದು ಇಟ್ ಈಸ್ ನಾಟ್ ಡೂಯಿಂಗ್ ಸ್ಟೇಟ್ ಕರೆಕ್ಟ್ ಸೊ ಸ್ವತಂತ್ರತೆ ಇಲ್ಲದೇ ಇದ್ದರೆ ಏನಾಗುತ್ತೆ ಹಂಗಾದ್ರೆ ನೋಡಿ ನಿಮಗೆ ಇವಾಗ ಇಷ್ಟ ಇಲ್ಲ ಸ್ವತಂತ್ರತೆ ಇಲ್ಲ ನೀವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೀರ ಆಫೀಸಿಗೆ ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಆ ಕೆಲಸವನ್ನು ಮಾಡಿದರೆ ಏನಾಗುತ್ತೆ ಮಾಡ್ಬೇಕನ್ಸುತ್ತಾ ಬಿಡಬೇಕನ್ಸುತ್ತಾ ಬಿಡಬೇಕು ಅನಿಸುತ್ತೆ ಬಿಡಬೇಕು ಆ ಕೆಲಸವನ್ನು ನೀವು ಇದ್ರೆ ಏನಾಗುತ್ತೆ ಸೊ ಬಿಡಬೇಕು ಇದೆ ಇಷ್ಟ ಇಲ್ಲ ಆದರೂ ಆ ಕೆಲಸವನ್ನು ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಸುಸ್ತು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಸುಸ್ತು ಜಾಸ್ತಿ ಆಗುತ್ತೆ ಸುಸ್ತು ಜಾಸ್ತಿ ಆದಾಗ ನಿಮ್ಮ ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಆದಾಗ ನಿಮ್ಮ ಕೆಲಸ ಆಗೋ ಕೆಲಸ ಬೇಗ ಮುಗಿಯುತ್ತೋ ಅಥವಾ ಲೇಟ್ ಆಗುತ್ತೋ ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಕೆಲಸ ಮುಗಿದ ಮುಗಿಯೋದು ಲೇಟ್ ಆದ ತಕ್ಷಣ ಅದು ಎಷ್ಟು ಲೇಟ್ ಆಗುತ್ತೆ ಕೆಲಸ ಜಾಸ್ತಿ ಉಳಿಯುತ್ತೋ ಕಡಿಮೆ ಆಗುತ್ತೋ ಕೆಲಸ ಜಾಸ್ತಿ ಉಳಿಯುತ್ತೆ ಕೆಲಸ ಜಾಸ್ತಿ ಆದಷ್ಟು ನೀವು ಯಾವ ಕೆಲಸವನ್ನು ಮೊದಲು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಕನ್ಫ್ಯೂಷನ್ ಜಾಸ್ತಿ ಆದಷ್ಟು ಜಿಗುಪ್ಸೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಜಿಗುಪ್ಸೆ ಜಾಸ್ತಿ ಆಗುತ್ತೆ ಬೇಜಾರು ಬೇಜಾರು ಜಾಸ್ತಿ ಆಗುತ್ತೆ ಸೊ ಪ್ರೆಷರು ಪ್ರೆಷರ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಸೊ ನಿಮ್ಮ ಮೇಲೆ ಯಾರು ವಿಶ್ವಾಸ ಇಟ್ಟಿದ್ರೆ ಅವ್ರ ವಿಶ್ವಾಸ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ಎಲ್ಲ ಒಂದು ಸ್ಥಿತಿಯಿಂದ ನಮಗೆ ಬರೋದೇನಪ್ಪ ಅಂದರೆ ಡಿಸೀಸ್ ಡಿಸ್ ಈಸ್ ಅಂತ ಹೇಳ್ತೀವಿ ಅಂದರೆ ವಿಶ್ರಾಂತಿ ಇಲ್ಲದೇ ಇರ್ತಕ್ಕಂಥ ಸ್ಥಿತಿಯಿಂದ ಬಂದಿದ್ದೇನಪ್ಪ ಅಂದರೆ ರೋಗ ಎಲ್ಲೆಲ್ಲಿ ನಿಮಗೆ ಖುಷಿ ಇದೆ ಅಲ್ಲಿ ರೋಗ ನಿವಾರಣೆ ಆಗುತ್ತೆ ಎಲ್ಲೆಲ್ಲಿ ನಿಮಗೆ ಕಷ್ಟ ಇದೆ ಅಲ್ಲಿ ರೋಗ ಜಾಸ್ತಿ ಆಗುತ್ತೆ ಆಟ ಆಡಿದಾಗ ನಿಮ್ಮ ರೋಗ ವಾಸಿಯಾಗುತ್ತೆ ಅಲ್ಲಿ ಕೂಡ ಕೆಲಸನೇ ಆಗಿರುತ್ತೆ ಆದರೆ ರೋಗ ವಾಸಿ ಆಗುತ್ತೆ ಯಾಕೆ ಅಲ್ಲಿ ನಿಮಗೆ ಖುಷಿಯಾಗಿದೆ ಎನರ್ಜಿ ಬಂದಿದೆ ಇಷ್ಟ ಆಗಿದೆ ಕರೆಕ್ಟ್ ಇಲ್ಲಿ ಕೆಲಸ ಆಗಿದೆ ಅಲ್ಲಿ ಕೆಲಸ ಆಗಿದೆ ಅಲ್ಲಿನೂ ಎನರ್ಜಿ ಖರ್ಚಾಯಿತು ಇಲ್ಲಿನೂ ಎನರ್ಜಿ ಖರ್ಚಾಯಿತು ಆದರೆ ಅಲ್ಲಿ ಆಟ ಆಡಿದ ಮೇಲೆ ನಿಮಗೆ ಮತ್ತಷ್ಟು ಹುರುಪು ಜಾಸ್ತಿ ಆಯಿತು ಇಲ್ಲಿ ಕೆಲಸ ಮಾಡಿದ ಮೇಲೆ ಮತ್ತಷ್ಟು ನಿಮಗೆ ಶಕ್ತಿ ಕುಂದು ಹೋಯಿತು ಕರೆಕ್ಟ್ ನೀವು ಎಲ್ಲಾದರೂ ಹೋಗ್ತಾ ಇದ್ದರೆ ಮನೆಯಲ್ಲಿ ಕೂತ್ಕೊಂಡ ತಕ್ಷಣ ನಿಮಗೆ ಅನಿಸುತ್ತೆ ಆಫೀಸ್ ಬಿಟ್ಟು ಮನೆಗೆ ಹೋದ ತಕ್ಷಣ ಅನಿಸುತ್ತೆ ಏನಂದರೆ ಆಫೀಸ್ ಒಂದು ನರಕ ಬಿಡ್ರಿ ಅಂತ ಅನಿಸುತ್ತೆ ಯಾಕೆ ಯಾಕೆ ಅಂದರೆ ನಾವು ಅದನ್ನು ಇಷ್ಟ ಇಲ್ಲದೇ ಹೋಗಿದ್ದೀವಿ ಇಷ್ಟ ಇಲ್ಲದೆ ನಾವು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಆಫೀಸೊಂದು ನರಕ ಅನ್ನಿಸ್ತಾ ಇದೆ ಸೊ ಹಾಗಾದರೆ ಇದು ಬದಲಾಗಬೇಕು ಅಂದರೆ ನಮಗೆ ಇಂಟ್ರನಲ್ಲಿ ನಾವು ಚೇಂಜ್ ಆಗಬೇಕಾಗುತ್ತೆ ಸೊ ಇಂಟ್ರ್ನಲ್ಲಿ ನಾವು ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅತ್ಯಂತಿಕವಾಗಿರ್ತಕ್ಕಂಥ ಮನಸ್ಸಿನ ಶುದ್ಧತೆ ತುಂಬ ಅವಶ್ಯಕತೆ ಇದೆ ನಾವು ಯಾವಾಗೋ ಚೆನ್ನಾಗಿರೋಣ ಅಲ್ವಾ ಒಂದು ತಾಸು ಮನೇನ ಸ್ವರ್ಗ ಮಾಡಲಿಕ್ಕೆ ಹತ್ತತ್ತು ತಾಸು ನರಕಕ್ಕೆ ಬಂದು ಹೋಗೋದು ಪ್ರತಿ ದಿವಸ ಎಲ್ಲಿಗೆ ಹೋಗಿದ್ವಿ ಅಂದರೆ ನರಕಕ್ಕೆ ಹೋಗಿದ್ವಿ ಯಾಕೆ ಹೋಗಿದ್ವಿ ಅಂದರೆ ಹೇಳಿದ್ರೆ ಹೊಟ್ಟೆ ಪಾಡಿನ ಸಲುವಾಗಿ ಹೋಗಿದ್ವಿ ಭಾಳಷ್ಟು ಜನ ಯಾಕೆ ಹೋಗ್ತದಂದರೆ ಹೊಟ್ಟೆ ಪಾಡಿನ ಸಲುವಾಗಿ ಹೋಗ್ತದಾರೆ ಪ್ರೊಫೆಸರ್ಗಳನ್ನ ಕೇಳಿದರೆ ಯಾಕೆ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂದರೆ ಹೊಟ್ಟೆ ಎಲ್ಲ ರೀ ಭಾಳಷ್ಟು ಜನ ಈ ಥರ ತಪ್ಪು ತಿಳ್ಕೊಂಡಿದ್ದಾರೆ ಇಲ್ಲ ಇದು ಜೀವನ ಒಂದು ಆಟ ಜೀವನ ಅನ್ನೋದು ಒಂದು ಆನಂದ ನಾವು ಬೆಳೀತಾ ಬೆಳೀತಾ ನಮ್ಮ ಆರೋಗ್ಯ ಜಾಸ್ತಿ ಆಗಬೇಕು ನಮ್ಮ ಆನಂದ ಜಾಸ್ತಿ ಆಗಬೇಕು ನಮ್ಮ ಜೀವನ ಇನ್ನಷ್ಟು ಪ್ರಭಾವ ಬೀರಬೇಕು ಬೆಳೀತಾ ಬೆಳೀತಾ ಮತ್ತಷ್ಟು ನಾವು ಖುಷಿಯನ್ನು ಅನುಭವಿಸಬೇಕು ಇರೋ ತನಕ ಈ ಜೀವನ ನಮಗೆ ಸ್ವರ್ಗ ಅಂತ ಅನಿಸ್ಬೇಕು ಅಂತೇಳಿದ್ರೆ ನಮ್ಮ ಮನಸ್ಸಿನ ಶುದ್ಧತೆ ತುಂಬ ತುಂಬ ಅವಶ್ಯಕತೆ ಇದೆ ಆವಾಗ ನಮ್ಮ ಅಲ್ಲಿರ್ತಕ್ಕಂಥ ಒಂದು ಕೆಪಾಸಿಟಿ ಸುಪ್ತ ಶಕ್ತಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆ ಸ್ಥಿತಿಗೆ ನಾವು ಹೋಗಬೇಕು ಅಂತೇಳಿದ್ರೆ ನಮ್ಮ ಒಂದು ಈ ಶುದ್ಧ ಮನಸ್ಸಿನ ಸ್ಥಿತಿ ತುಂಬ ತುಂಬ ಅವಶ್ಯಕತೆ ಇದೆ ಸೊ ಆ ಶುದ್ಧ ಮನಸ್ಸನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್